ಕೆಲ ಸಂಘಟನೆಗಳು ಬೆಂಬಲವನ್ನ ವ್ಯಕ್ತಪಡಿಸಿದ್ದಾರೆ ಅದು ಹೊರತುಪಡಿಸಿ ಇದು ಸಾರ್ವತ್ರಿಕ ಬಂದಲ್ಲ ಪಂಜಾಬ್ ಮತ್ತೆ ಕೇಸರಿ ಶಾಲ್ ಕುರಿತಂತೆ ಏನು ಗೊಂದಲ ಇತ್ತು ವಿವಾದ ಇತ್ತು ಅದರ ಬಗ್ಗೆ ನಿನ್ನೆ ಮಾನ್ಯ ಕರ್ನಾಟಕ ಉಚ್ಚ ನ್ಯಾಯಾಲಯ ಅಂತಿಮ ಆದೇಶವನ್ನ ನೀಡಿದೆ ಅದರ ಹಿನ್ನೆಲೆಯಲ್ಲಿ ವಿವಿಧ ಮುಸ್ಲಿಂ ಸಂಘಟನೆಗಳು ಇವತ್ತು ಕರ್ನಾಟಕ ಬಂದ್ಗೆ ಕರೆ ನೀಡಿದ್ದನ್ನು ನಾವು ಗಮನಿಸಿದ್ದೀವಿ ಅದೇ ರೀತಿಯಾಗಿ ನಾವು ಮಂಗಳೂರು ನಗರದಲ್ಲಿ ಕೂಡ ಯಾವುದೇ ಒಂದು ಒತ್ತಾಯಪೂರ್ವಕವಾಗಿ ಬಂದ್ ಮಾಡಿಸೋದಕ್ಕೆ ಅವಕಾಶ ಇಲ್ಲ ಅಂತ ನಿನ್ನೆ ಈಗಾಗಲೇ ಸೂಚನೆಯನ್ನು ನೀಡಿದ್ವಿ ಅದರ ಹಿನ್ನೆಲೆಯಲ್ಲಿ ಇವತ್ತು ಬೆಳಗ್ಗೆ ಸುಮಾರು 4 ಗಂಟೆಯಿಂದ ನಮ್ಮ ಅಧಿಕಾರಿ ಸಿಬ್ಬಂದಿಗಳು ಎಲ್ಲಿ ಜನಸಂದಣಿ ಜಾಗಗಳಿದ್ದಾವೆ ಮತ್ತು ಎಲ್ಲಿ ಬಂದ್ ಮಾಡುವಂಥ ಸಾಧ್ಯತೆ ಇದೆ ಸೂಕ್ಷ್ಮ ಪ್ರದೇಶಗಳು ಯಾವಿದ್ದಾವೆ ಇಲ್ಲೆಲ್ಲ ನಿಯೋಜನೆ ಮಾಡಿಕೊಂಡು ಕರ್ತವ್ಯ ನಿರ್ವಹಿಸ್ತಾ ಇದ್ದಾರೆ ಎಲ್ಲಿಯೂ ಒತ್ತಾಯಪೂರ್ವಕವಾಗಿ ಅಂಗಡಿ ಮುಗ್ಗಟ್ಟಿರ್ಬೋದು ವಾಹನ ಸಂಚಾರ ಇರ್ಬೋದು ಅಥವಾ ವ್ಯಾಪಾರ ವಹಿವಾಟಿರ್ಬೋದು ಶಾಲಾ ಕಾಲೇಜುಗಳಿರ್ಬೋದು ಯಾವುದನ್ನು ಬಂದ್ ಮಾಡಿಸುವಂಥ ಕೆಲಸ ಮಂಗಳೂರು ನಗರ ಕಮಿಷನರೇಟ್ ವ್ಯಾಪ್ತಿಯಲ್ಲಿ ಆಗಿಲ್ಲ ಸ್ವಯಂ ಪ್ರೇರಿತವಾಗಿ ಕೆಲ ವ್ಯಾಪಾರಸ್ಥರು ಬಂದ್ಗೆ ಬೆಂಬಲ ವ್ಯಕ್ತಪಡಿಸಿ ತಮ್ಮ ಅಂಗಡಿ ಮುಗ್ಗಟ್ಟನ್ನು ಮುಚ್ಚಿಕೊಂಡಿದ್ದಾರೆ ಅದರ ಜೊತೆಗೆ ಕೆಲವು ವೆಹಿಕಲ್ಸ್ ಕೂಡ ಸ್ಥಳೀಯ ಖಾಸಗಿ ಲೋಕಲ್ ಬಸ್ಸಸ್ ಕೆಲವು ಇವತ್ತು ಸಂಚಾರವನ್ನು ಮಾಡ್ತಾ ಇಲ್ಲ ಅದು ಹೊರತುಪಡಿಸಿ ಜನಜೀವನ ಸಾಮಾನ್ಯವಾಗಿದೆ ಪ್ರತಿದಿನದಂತೆ ಇದೆ ಮತ್ತೆಲ್ಲ ಬೇರೆ ವ್ಯಾಪಾರ ವಹಿವಾಟು ವಾಹನ ಸಂಚಾರ ಆಟೋ ಟ್ಯಾಕ್ಸಿ ಬಸ್ಸಸ್ಸು ಶಾಲಾ ಕಾಲೇಜುಗಳು ಸರ್ಕಾರಿ ಮತ್ತು ಎಲ್ಲ ಖಾಸಗಿ ಕಚೇರಿಗಳು ಅಂಗಡಿ ಮುಗ್ಗಟ್ಟು ಪ್ರತಿಯೊಂದು ಓಪನ್ ಇದ್ದಾವೆ ಮತ್ತು ನಮ್ಮ ಅಧಿಕಾರಿ ಸಿಬ್ಬಂದಿಗಳನ್ನು ಸೂಕ್ಷ್ಮ ಪ್ರದೇಶಗಳಲ್ಲಿ ನಿಯೋಜನೆ ಮಾಡುವಂಥ ಕೆಲಸ ಮಾಡಿದ್ದೀವಿ ಯಾವುದೇ ಅಹಿತಕರ ಘಟನೆ ನಡೆಯದ ರೀತಿ ಇವತ್ತಿನೇನು ಬಂದ್ ಕರೆಯನ್ನು ಕೆಲವರು ಸ್ವಯಂ ಪ್ರೇರಿತವಾಗಿ ಮಾಡಬೇಕಂತ ಕೊಟ್ಟಿದ್ದಾರೆ ಅದನ್ನು ಪೂರ್ಣಗೊಳಿಸ್ತಾರೆ ಅದೇ ರೀತಿ ಕೆಲ ಸಂಘಟನೆಗಳು ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ ಅದು ಹೊರತುಪಡಿಸಿ ಇದು ಸಾರ್ವತ್ರಿಕ ಬಂದ್ ಅಲ್ಲ ನಾವು ಕೆಲ ಸಂದರ್ಭದಲ್ಲಿ ಕರ್ನಾಟಕ ಬಂದು ಭಾರತ್ ಬಂದ್ ಈ ಥರ ಕರೆ ಕೊಟ್ಟಂಥ ಸಂದರ್ಭದಲ್ಲಿ ಎಲ್ಲರೂ ಸಂಪೂರ್ಣವಾಗಿ ಭಾಗವಹಿಸಿರುವಂಥದ್ದನ್ನು ಕೂಡ ನೋಡಿದ್ದೀವಿ ಆದರೆ ತಾವೇ ಹೇಳಿದಂಗೆ ಈ ಹಿಜಾಬ್ ರಿಲೇಟೆಡ್ ಏನು ಆದೇಶ ಇದೆ ಆ ಆದೇಶಕ್ಕೆ ವಿರೋಧ ಮಾಡಿ ಮತ್ತು ಅಸಮ್ಮತಿ ವ್ಯಕ್ತಪಡಿಸಿ ಪ್ರತಿಭಟನೆ ಮಾಡಬೇಕು ಅಂತಂದು ಬಂದ್ಗೆ ಕೆಲ ಮುಸ್ಲಿಂ ಪರ ಸಂಘಟನೆಗಳು ಮತ್ತು ವ್ಯಾಪಾರಸ್ಥರು ಕೆಲವರು ಅದಕ್ಕೆ ಬೆಂಬಲ ವ್ಯಕ್ತಪಡಿಸಿದ್ದಾರೆ ಇಂತಹ ಹಲವು ಸುದ್ದಿ ಮಾಹಿತಿ ವಿಶ್ಲೇಷಣೆಗಾಗಿ ಸನ್ಮಾರ್ಗ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ ನಿರಂತರ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕಾನ್ ಒತ್ತಲು ಮರೆಯದಿರಿ.